ಚೆನ್ನಾಗಿ ನೋಡಿ ಕಲಿ. ಹುಟ್ಟಿ ಹೋಗುವ ನೀನು ಹೋಗು. ಹುಟ್ಟಿ ಯಾ ಹುಟ್ಟಿ ಹುಟ್ಟಿ ಡಿಸ್ಕಸ್ಟಿಂಗ್. ಅಯ್ಯೋ ಇಷ್ಟು ಕಾಸ್ಟ್ಲಿ ಗಿಫ್ಟ್ ಎಲ್ಲ ಬ್ಯಾಡ್ರಿ. ನಿಮ್ಮಿಬ್ರು ಬಂದು ಆಶೀರ್ವಾದ ಮಾಡ್ಲಿಕ್ಕತ್ತಿರಲ್ಲ ನಮ್ಗೆ ಅಷ್ಟೇ ಸಾಕು. ಮದ್ವೆ ಆದ್ರೆ ಇಷ್ಟು ದೊಡ್ಡ ಗಿಫ್ಟ್ ಸಿಗತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ನೀನು ಲಗ್ನ ಮಾಡ್ಕೋ, ನಿನಗೂ ಇಂಥವ ಗಿಫ್ಟ್ ಬರ್ತಾವ. ಗಿಫ್ಟ್ಗೋಸ್ಕರ ಮದ್ವೆ ಮಾಡ್ಕೊಳಕ್ ನಾನೇನ್ ಸಿಲ್ಲಿ ಪರ್ಸನ್ ಅಲ್ಲ. ನನ್ನ ಹತ್ರ ಬೇಕಾದಷ್ಟು ಇಂಥದ್ದಿದೆ. ಆತು ಬಿಡವ್ವ, ನಿನಗ ಎಂತ ಗಿಫ್ಟ್ ಬೇಕು ಹೇಳು, ನಾನು ತಂದು ಕೊಡ್ತೀನಿ. ಆತು ನನಗೆ ಓದೋದು ಅಂದ್ರೆ ಬೋರಿಂಗ್, ನನಗೆ ಓದೋ ರೋಬೋಟ್ ಯಾವ್ದಾದ್ರು ಇದ್ರೆ ಕೊಡಿ. ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡವ, ನಮ್ ಮನೆಗ್ ಒಂದ್ ಅದ ತಗೊಂಡ್ ಹೋಗ್ಬಿಡು. ಅದು ಮುಂಜಾನಿಂದ ಸಂಜೆ ಗಂಟ ಓದದ ಅದು ಬಿಟ್ಟು ಬೇರೆ ಏನು ಮಾಡಂಗ ಇಲ್ಲ. ಈ ಪ್ರಸ್ತುತ ಕಾಲಘಟ್ಟದಲ್ಲಿ ನಮ್ಮ ದೇಹದಲ್ಲಿ ಹೃದಯ ಅನ್ನೋದು ಇರ್ತದ, ಅದಕ್ಕ ಎಡ ಹೃತ್ಕಕ್ಷಿ ಮತ್ತು ಬಲ ಹೃತ್ಕಕ್ಷಿ ಎಂದು ಕರೆಯಲ್ಪಡುತ್ತೆ. ಏ ಶಶಾಂಕ, ಈ ನಿನ್ ಗರ್ಲ್ ಫ್ರೆಂಡ್ಗೆ ಚಲೋ ಅರಿವಿ ಹಾಕೋಮ ಅಂತ ಹೇಳು ಲಗ್ನಕ್ಕ. ಯಾರ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರ ಈಗಿನ ಈ ಪುಣ್ಯಾತ್ಮಕಿದ್ದಾಳ, ಈ ಅರಿವಿ ಹಾಕೊಂಡು ನೋಡಿದ್ರೆ ಜೋಕಿ ನಾನು ಬಳ್ಳಿ ಅಮ್ಮಿ ಆ ಹಾಟ್ ನೆನಪಾಗ್ತದ ನನಗೆ. ವಾಟ್ ಯು ಮೀನ್? ಇಂಥ ಇಡಿಯಟ್ಗೆ ನಾನ್ ಗರ್ಲ್ ಫ್ರೆಂಡ್? ನೋ ವೇಸ್. ಅದೇ ಮತ್ತೆ ನಾನು ಹೇಳಿಕತ್ತೀನಿ ನಿನ್ನ ಜೊತೆ ನಾನೇ. ಬಾಯಿಲೆ, ನಂಗೆಲ್ಲ ಗೊತ್ತಾಗ್ತದೆ ನಿಮ್ಮಿಬ್ರದು ಏನ್ ನಡದ ಅಂತ ಹೇಳ. ಮ್ಯಾಲ ಮ್ಯಾಲ ಶಿಟ್ಟು, ಒಳಗ್ ಒಳಗ್ ಪ್ರೀತಿ. ಕುಕ್ಕಿ ಒಬ್ರೆ ನನ್ನ ಕಾಲು ಎಳ್ಳಿಕತ್ತಾರ ಅನ್ಕೊಂಡೆ, ಈಗ ನೀವು ಶುರು ಹಚ್ಕೊಂಡ್ರೆ ಕಾಲಲ್ವೋ ನನ್ ಒಳಗ ಏನದ ಅದ ಗೊತ್ತಾಗ್ತದ. ನಿಮ್ದು ಒಳಗ ಪ್ರೀತದ, ಮ್ಯಾಲ ಮ್ಯಾಲೆ ಶಿಟ್ಟದ ಅಂದ್ರೆ ಮ್ಯಾಲೆ ಕರಂ ಒಳಗ ನರಂ. ಹೌದಲ್ಲ ಹೇಳ ಏನಂತೆ? ಜೋಕೆ ನಾನು ಬಳ್ಳಿಯ ಮೀನ.